ವೆಲ್ಕಮ್ ಟು ಗೀತಾ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಪಾಲಕ್ ಪನ್ನೀರ್ ಪ್ಯಾನ್ಕೇಕ್ಸ್ ಹಾಗೆ ಅದೇ ಹಿಟ್ಟಿನಿಂದ ಪಾಲಕ್ ಪನ್ನೀರ್ ದೋಸೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ತುಂಬಾ ಹೆಲ್ದಿ ಇದು. ಡಯಾಬಿಟೀಸ್ ಇರೋರಿಗೆ, ಬಾಡಿಲಿ ವೀಕ್ನೆಸ್ ಇರೋರಿಗೆ, ಬ್ಲಡ್ ಕಡಿಮೆ ಇರೋರಿಗೆ ಈ ಥರ ಮಾಡಿಕೊಡಿ. ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಯಾವಾಗಾದರೂ ಬ್ರೇಕ್ಫಾಸ್ಟಿಗೆ ಈ ಥರ ಪಾಲಕ್ ಪನ್ನೀರ್ ಪ್ಯಾನ್ಕೇಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ಈಗ ಬೇಗ ವಿಡಿಯೋ ನೋಡ್ಕೊಂಬಂದ್ಬಿಡೋಣವಾ. ನೋಡಿ, ಈ ಪ್ಯಾನ್ಕೇಕ್ಸ್ಗೆ 1 ಕಪ್ಪಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಮೆಷರ್ ಮಾಡಿಕೊಂಡ್ರೆ ಎಲ್ಲವೂ ಅದೇ ಕಪ್ಪಲ್ಲೇ ತೊಗೋಬೇಕು. ಈಗ ಅದೇ ಕಪ್ಪಲ್ಲಿ 1/2 ಕಪ್ನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೋಬೇಕು. 1-2-3 ಸರಿ ವಾಶ್ ಮಾಡಿಕೊಂಡ್ರೆ ಇದರಲ್ಲಿರೋ ಧೂಳೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಕ್ಲೀನಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ರಬ್ ಮಾಡಿಕೊಂಡು ಇದನ್ನು ವಾಶ್ ಮಾಡ್ಕೋಬೇಕು. ಇವೆಲ್ಲವನ್ನು ವಾಶ್ ಮಾಡಿಕೊಂಡು ನೋಡಿ, 2-3 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮುಣುಗೋ ಅಷ್ಟು ನೀರು ಹಾಕ್ಕೋಬೇಕು. ಇವೆಲ್ಲ ಚೆನ್ನಾಗಿ 7-8 ಗಂಟೆವರೆಗೂ ನೆನಿಬೇಕು, ಇಲ್ಲ 1 ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡ್ರೂ ಸಾಕಾಗುತ್ತೆ. ಈ ಥರ ಎಲ್ಲ ಕಂಪ್ಲೀಟಾಗಿ ಮುಳುಗೋವರೆಗೂ ನೀರು ಹಾಕ್ಕೊಂಡು ಈಗ ಇದು ಕ್ಲೋಸ್ ಮಾಡ್ಕೊಂಬಿಟ್ಟು 6-8 ಅವರ್ಸ್ವರೆಗೂ ನೆನೆಯೋಕೆ ಬಿಡಬೇಕು. ಈಗ ಮತ್ತೊಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ, ನಾನು 1 ಕಟ್ಟಷ್ಟು ಪಾಲಕ್ನ ಇದರಲ್ಲಿ ಹಾಕ್ಕೊಂಡು ಕುದಿಸ್ಕೊತೀನಿ. ಈ ಪಾಲಕ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಕಾದರೆ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಆದರೂ ಬಾಯ್ಲ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು. ಈ ಪಾಲಕ್ಕೆಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಕುದಿಸ್ಕೋಬೇಕು. ಪಾಲಕ್ ತುಂಬ ಸಾಫ್ಟಾಗಿ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಎಷ್ಟರವರೆಗೂ ಬಾಯ್ಲ್ ಮಾಡ್ಕೋಬೇಕು ಅಂದರೆ, ನೋಡಿ, ಇದರಲ್ಲಿರೋ ಪಾಲಕಲ್ಲಿ 1 ಕಡ್ಡಿನ ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೋಡ್ಕೊಳ್ಳಿ. ಈಸಿಯಾಗಿ ಕಟ್ ಆಯಿತು ಅಂತಂದರೆ ಇಷ್ಟು ಸಾಕಾಗುತ್ತೆ. ಈಗ ಈ ಪಾಲಕ್ಕೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಈ ಪಾಲಕ್ ಸೊಪ್ಪು ಹಾಗೆ ಈ ನೀರು ಎಲ್ಲವುದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ತಣ್ಣಗಾಗೋಷ್ಟರೊಳಗೆ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣವಾ. ಈಗ ಚಟ್ನಿಗೋಸ್ಕರ ಒಂದು ಪ್ಯಾನಲ್ಲಿ 1-5-6 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಸಿಮೆಣಸಿನಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೇನಾದರೂ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಾದರೆ 1-2 ಮೆಣಸಿನಕಾಯಿ ಜಾಸ್ತಿ ಮಾಡ್ಕೋಬೋದು. ನೋಡಿ, ಈ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್ ಅಷ್ಟೇ, ಮಕ್ಕಳು ಕರಿಬೇವು ಊಟದಲ್ಲಿ ಆರಿಸಿ ಬಿಸಾಕ್ತಾರಲ್ವ, ಹಾಗಾಗಿ ಈ ಥರ ಹಾಕಿದರೆ ಈಸಿಯಾಗಿ ತಿಂದುಬಿಡ್ತಾರೆ. ಈ ಮೆಣಸಿನಕಾಯಿ, ಕರಿಬೇವು, ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗೋಗಿದೆ. ಇದನ್ನೆಲ್ಲ 1 ಪ್ಲೇಟಲ್ಲಿ ತಗೊಂಡು ಇಟ್ಕೊತೀನಿ. ನೋಡಿ, ಈ ಥರ 1 ಪ್ಲೇಟಲ್ಲೇ ತೆಗೆದು ಇದನ್ನು ರೆಡಿ ಇಟ್ಕೋಬೇಕು. ಹಾಗೆ 1/2 ಕಪ್ಪಷ್ಟು ಶೇಂಗಾನ ಈ ಥರ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಶೇಂಗಾನೂ ಈ ಥರ ಚೆನ್ನಾಗಿ ಫ್ರೈ ಆಗೋಯಿದೆ. ಈಗ ಇದನ್ನು ಅದೇ ಪ್ಲೇಟಲ್ಲೇ ರೆಡಿಯಾಗಿ ತೆಗೆದಿಟ್ಕೊತೀನಿ. ಈಗ ಈ ಚಟ್ನಿಗೋಸ್ಕರ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಆಗಲಿ, ಒಣ ಕೊಬ್ಬರಿ ಆಗಲಿ, ಯಾವುದಾದ್ರೂ ಹಾಕ್ಕೋಬೋದು. ಸ್ವಲ್ಪ ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಇದ್ದರೆ ಕೊತ್ತಂಬರಿ ಹಾಕ್ಕೋಬೋದು. ಫಸ್ಟ್ಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಈಗ ಇದೆಲ್ಲ ತಣ್ಣಗಾಗೋಷ್ಟರೊಳಗೆ ನಾವು ಪ್ಯಾನ್ಕೇಕ್ಗೋಸ್ಕರ ಹಿಟ್ಟು ರೆಡಿ ಮಾಡ್ಕೊಳ್ಳೋಣವಾ. ನೋಡಿ, ನಾವು ನೆನೆಸ್ಕೊಂಡಿರೋ ಹೆಸರು, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡಿ, ಈ ಥರ ಚೆನ್ನಾಗಿ ನೆನಿಬೇಕು. ಈಗ ಚೆನ್ನಾಗಿ ನೆಂದಿರೋ ಕಾಳೆಲ್ಲ ಮಿಕ್ಸಿ ಜಾರಲ್ಲಿ ತೊಗೊತಿದ್ದೀನಿ. ನಿಮಗೆ ಇದು 2 ಟ್ರಿಪ್ಪಲ್ ಆದರೆ 2 ಟ್ರಿಪ್ಪಲ್ ತೊಗೋಬೋದು, ಇಲ್ಲ 1 ಟ್ರಿಪ್ಪಲ್ ಆದರೆ 1 ಸರಿ ಹಾಕ್ಕೋಬೋದು. ನೋಡಿ, ಸ್ವಲ್ಪನೇ ಹೆಸರನ್ನ ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು, ಈಗ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಪಾಲಕ್ ಇದೆ ಅಲ್ವಾ, ಅದನ್ನೆಲ್ಲ ಇದರಲ್ಲಿ ಹಾಕ್ಕೊತೀನಿ. ಇದು ಗ್ರೈಂಡ್ ಮಾಡಲಿಕ್ಕೆ ನೀರೂ, ಪಾಲಕ್ ಕುದಿಸ್ಕೊಂಡಿರೋ ನೀರಿದೆ ಅಲ್ವಾ, ಅದನ್ನೇ ಹಾಕ್ಕೋಬೋದು. ಹೆಲ್ತಿಗೆ ತುಂಬಾ ಒಳ್ಳೆಯದದು. ಈಗ ಇದಕ್ಕೆ 1/4 ಹಸಿಮೆಣಸಿನಕಾಯಿ ಹಾಕ್ಕೊತೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ಇದನ್ನು. ನೋಡಿ, ಈ ಥರ ಸ್ವಲ್ಪನೂ ತರಿತರಿ ಇರಬಾರ್ದು, ಆವಾಗಲೇ ಪ್ಯಾನ್ಕೇಕ್ಸ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ 1 ಬೌಲಲ್ಲಿ ತೊಗೊತಿದ್ದೀನಿ. ನಾವು ಆವಾಗಲೇ ಪಾಲಕ್ನ ಕುದಿಸ್ಕೊಂಡಿರೋ ನೀರಿದೆ ಅಲ್ವಾ, ಅದನ್ನೇ ಹಾಕ್ಕೊಂಬಿಟ್ಟು ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರು ಮಾತ್ರ ಹಾಕ್ಕೊಂಡು ಮಾಡ್ಕೋಬೇಕು.
ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಪ್ಯಾನ್ಕೇಕ್ಸ್ ತುಂಬ ಕರೆಕ್ಟಾಗಿ ಬರುತ್ತೆ. ಸೇಮ್ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ. ಈಗ ಇದು ಪ್ಯಾನ್ಕೇಕ್ಗೆ ಹಿಟ್ಟು ರೆಡಿ ಆಗಿದೆ, ಇದನ್ನ ಒಂದು ಸೈಡಲ್ಲಿ ಇಟ್ಕೊತೀನಿ. ಈಗ ಚಟ್ನಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ನಾವು ಅವಾಗಲೇ ನೆನೆಸ್ಕೊಂಡಿರೋ ಹುಣಸೆ ಹಣ್ಣಿದೆ ಅಲ್ವಾ, ಅದನ್ನು ಈ ಥರ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಬಿಟ್ಟು ಇದರಲ್ಲಿ ಹಾಕ್ಕೋಬೇಕು. ಈ ಹುಣಸೆಹಣ್ಣಿನ ರಸ ಮಾತ್ರ ಹಾಕ್ಕೋಬೇಕು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಈ ಥರ ಫಿಲ್ಟರ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಈ ಚಟ್ನಿನೂ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಈ ಚಟ್ನಿನೂ ಪ್ರಿಪೇರ್ ಮಾಡ್ಕೋಬೋದು. ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಆಯಿಲ್, ಹಾಗೆ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಚಟ್ನಿಗೆ ಒಗ್ಗರಣೆ ಕೊಟ್ಟು ಈ ಚಟ್ನಿನೂ ರೆಡಿ ಇಟ್ಕೊತೀನಿ. ಈಗ ನಾವು ಪ್ಯಾನ್ಕೇಕ್ಸ್ಗೆ ಸ್ಟಫಿಂಗ್ಗೋಸ್ಕರ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ಗೆ ಒಂದು ಸ್ವಲ್ಪ ತುರಿದಿರೋ ಪನ್ನೀರ್ ತೊಗೊತಿದ್ದೀನಿ. ನಿಮ್ಮ ಪನ್ನೀರ್ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂದರೆ ಸ್ವಲ್ಪ ಜಾಸ್ತಿ ತೊಗೋಬೋದು. ಹಾಗೆ ಒಂದು 2 ಸ್ಪೂನಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 2 ಸ್ಪೂನಷ್ಟು ಪುದೀನ ಸೊಪ್ಪು, ಒಂದು 2 ಸ್ಪೂನಷ್ಟು ತುರಿದಿರೋ ಕ್ಯಾರೆಟ್ ತೊಗೊತಿದ್ದೀನಿ. ನಿಮ್ಮ ಹತ್ರ ಯಾವುದೇ ಥರದ ವೆಜಿಟೇಬಲ್ಸ್ ಇದ್ದರೆ ಅದನ್ನೆಲ್ಲ ಹಾಕೋಬೋದು. ಒಂದು 2 ಸ್ಪೂನಷ್ಟು ಟೊಮ್ಯಾಟೊ ಹಾಕೊತಿದ್ದೀನಿ, ಹಾಗೆ ಒಂದು 2 ಸ್ಪೂನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಪ್ಯಾನ್ಕೇಕ್ಸ್ ಯಾವಾಗ ಪ್ರಿಪೇರ್ ಮಾಡ್ತೀರೋ ಆವಾಗಲೇ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ನೀರು ನೀರಾಗೋಗುತ್ತೆ. ನೋಡಿ, ಈ ಥರ ಫಸ್ಟ್ಗೆ ರೆಡಿ ಮಾಡಿ ಇಟ್ಕೋಬೇಕು. ಈ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇದು ಒಂದು ಸೈಡಲ್ಲಿ ಇಟ್ಕೊತಿದ್ದೀನಿ. ಈಗ ಪ್ಯಾನ್ಕೇಕ್ಸ್ ಯಾವ ಥರ ಹಾಕೋಬೇಕು ಅಂತ ತೋರಿಸ್ತೀನಿ, ಬನ್ನಿ. ಪ್ಯಾನ್ಕೇಕ್ಸ್ಗೋಸ್ಕರ ಈ ಥರ ಫ್ಲ್ಯಾಟ್ ಆಗಿರೋಂಥ ಪ್ಯಾನ್ ತೊಗೋಬೇಕು, ಇಲ್ಲ ಅಂತಂದರೆ ಹಂಚಾದರೂ ತೊಗೋಬೋದು. ಆದರೆ ಈ ಥರ ಹಾಕ್ಕೊಂಡ್ರೆ ಒಂದೇ ಸರಿ 3-4 ಹಾಕ್ಕೊಂಡ್ಬಿಡ್ಬೋದು. ನೋಡಿ, ಪ್ಯಾನ್ಕೇಕ್ಸ್ಗೋಸ್ಕರ ಒಂದು ಸಣ್ಣ ಸ್ಪೂನಿಂದ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ದೋಸೆ ಅಂತಾರಲ್ವ, ಆ ಥರ ಹಾಕ್ಕೋಬೋದು. ನೋಡಿ, ಈ ಥರ ಒಂದೊಂದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದೇ ಸರಿಗೆ 4 ಹಾಕ್ಕೊತಿದ್ದೀನಿ. ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಹಾಕ್ಕೋಬೇಕು, ಆವಾಗಲೇ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಈಗ ಇದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗ್ ಇದೆ ಅಲ್ವಾ, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊತೀನಿ. ನೋಡಿ, ಎಷ್ಟು ಹೆಲ್ದಿ ಅಂದರೆ ಇದರಲ್ಲಿ ಪನ್ನೀರ್ ಇದೆ, ಎಲ್ಲ ಥರದ ವೆಜಿಟೇಬಲ್ಸ್ ಇದೆ, ಹೆಸರುಕಾಳಿದೆ, ಹಾಗೆ ಪಾಲಕ್ ಇದೆ, ಎಲ್ಲದರಿಂದ ತುಂಬ ಹೆಲ್ತ್ಗೆ ತುಂಬಾ ಒಳ್ಳೆಯದಿದು. ಸ್ವಲ್ಪ ಇದ್ರ ಮೇಲೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದನ್ನು. ನೋಡಿ, ಈ ಥರದ ಬ್ರೇಕ್ಫಾಸ್ಟು ವಾರಕ್ಕೆ ಒಂದು ಸಾರಿ ಆದರೂ ಮಾಡಿಕೊಂಡ್ರೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಖಂಡಿತ ಈ ಥರ ಮಾಡ್ಕೊಳ್ಳಿ ನೀವು. ನೋಡಿ, ಈ ಥರ ಎಲ್ಲ ಆಯಿಲ್ ಎಲ್ಲ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಇದರಲ್ಲಿ ಇದು ಸ್ಟೀಮಿಂದ ಮೇಲ್ಗಡೆನೂ ಚೆನ್ನಾಗಿ ಕುಕ್ ಆಗುತ್ತೆ, ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಒಂದು 2 ನಿಮಿಷ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡ್ಮೇಲೆ ಈಗ ಇವನ್ನೆಲ್ಲ ಫ್ಲಿಪ್ ಮಾಡ್ಕೋಬೇಕು. ನೋಡಿ, ಎಷ್ಟು ಫಾಸ್ಟಾಗಿ ಪ್ಯಾನ್ಕೇಕ್ಸ್ ರೆಡಿ ಆಗೋಯ್ತು. ಇದನ್ನೆಲ್ಲ ಚೆನ್ನಾಗಿ ಫ್ಲಿಪ್ ಮಾಡ್ಕೋಬೇಕು, ಎರಡೂ ಕಡೆನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಈ ಥರ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲದನ್ನು ಫ್ಲಿಪ್ ಮಾಡಿಕೊಂಡೆ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಇದನ್ನೆಲ್ಲ ಒಂದೊಂದಾಗಿ ಪ್ಲೇಟಲ್ಲಿ ತಕ್ಕೊತೀನಿ. ನೋಡಿ, ಎಷ್ಟು ಈಸಿಯಾಗಿ ಪ್ಯಾನ್ಕೇಕ್ಸ್ ರೆಡಿ ಆಗೋಯ್ತು. ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇದೇ ಸೇಮ್ ಹಿಟ್ಟಿನಿಂದ ದೋಸೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಪಾಲಕ್ ಪನ್ನೀರ್ ದೋಸೆ ಈ ಥರ ಹೆಲ್ದಿಯಾಗಿ ರೆಡಿ ಮಾಡ್ಕೋಬೋದು. ಹಂಚೆಲ್ಲ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ಈ ಥರ ಎಲ್ಲ ಒರೆಸ್ಕೋಬೇಕು. ಇದ್ರ ಮೇಲೆ ಆಯಿಲ್ ಇದ್ದರೆ ಚೆನ್ನಾಗಿ ಬರೋಲ್ಲ, ಆಯಿಲ್ ಇಲ್ಲದಂಗೆ ಚೆನ್ನಾಗಿ ಒರೆಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ದೋಸೆ ಥರ ಸ್ಪ್ರೆಡ್ ಮಾಡ್ಕೊತೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ದೋಸೆ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಎಷ್ಟು ತೆಳ್ಳಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ದೋಸೆ ಥರ ಹಾಕ್ಕೊಂಡ್ಮೇಲೆ ಇಮ್ಮಿಡಿಯೇಟಾಗಿ ನಾವು ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕ್ಕೋಬೇಕು. ಈ ಸ್ಟಫಿಂಗನ್ನು ಚೆನ್ನಾಗಿ ಬೇಯಬೇಕಲ್ವಾ, ಹಾಗಾಗಿ ಸ್ವಲ್ಪ
ಫಾಸ್ಟಾಗಿ ಹಾಕೋಬೇಕು. ಹಾಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಈ ದೋಸೆನೂ ಕೂಡ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು. ನಾವು ಈ ದೋಸೆನ ಫ್ಲಿಪ್ ಮಾಡ್ಕೊಳ್ಳಲ್ಲ, ಹಾಗಾಗಿ ಈ ಥರ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಮೇಲ್ಗಡೆಯೂ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಗೋಲ್ಡನ್ ಕಲರಲ್ಲಿ ಕ್ರಿಸ್ಪಿಯಾಗಿ ಬಂದಿದೆ. ಬೇಕಾದರೆ ಇದ್ರ ಮೇಲೆ ಸ್ವಲ್ಪ ಈ ಥರ ಚಟ್ನಿ ಪುಡಿ ಹಾಕೋಬೋದು. ಚಟ್ನಿ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಚಟ್ನಿ ಪುಡಿ ವೀಡಿಯೋ ಬೇಕಿದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಬೇಕಾದರೆ ಒಂದು ಸರಿ ನೋಡ್ಕೊಳ್ಳಿ. ನೋಡಿ ದೋಸೆನೂ ಎಷ್ಟು ಈಸಿಯಾಗಿ ಬಂದುಬಿಡ್ತಾ ಇದೆ. ನೋಡಿ ಸ್ವಲ್ಪನೂ ಹತ್ಕೊಳ್ಳಲ್ಲ ಅಂಚಿಗೆ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟಿ ಟೇಸ್ಟಿ ಪಾಲಕ್ ಪನ್ನೀರ್ ದೋಸೆನೂ ರೆಡಿ ಆಗೋಯಿತು. ನೀವು ಖಂಡಿತ ನಿಮ್ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮತ್ತಷ್ಟು ಒಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.